ಕಾರ್ಮಿಕರಿಗಾಗಿರ್ಬೋದು, ಅಥವಾ ಹಸು ಸಾಕಾಣಿಕೆ ಮಾಡೋಕ್ಕಾಗಿರ್ಬೋದು, ವ್ಯಾಪಾರ ಅಭಿವೃದ್ಧಿ ಮಾಡೋಕ್ಕಾಗಿರ್ಬೋದು, ಅಥವಾ ಬಹಳ ಬಡ್ಡಿ ಕೊಟ್ಟು ಸಾಲ ತಗೊಂಡ್ಬಿಟ್ಟಿದ್ದೀವಿ, ಅಥವಾ ಇತರ ಬೇರೆ ಕಡೆ ಗ್ರೂಪ್ ಗ್ಯಾರಂಟಿಯಲ್ಲಿ ಸಾಲ ತಗೊಂಡ್ಬಿಟ್ಟಿದ್ದೀವಿ, ಅದನ್ನು ತೀರ್ಸೋಕೆ ಅನ್ನೋ ಕಾರಣಕ್ಕೋಸ್ಕರ ಆಗಿರ್ಬೋದು, ಈ ಎಲ್ಲ ಕಾರಣಕ್ಕೆ ಕೊಡ್ತಾನೆ ಇದ್ದಾರೆ, ಎಲ್ಲರೂ ಕೊಡ್ತಾ ಇದ್ದಾರೆ, ನಾವು ಕೂಡ ಕೊಡ್ತಾ ಇದ್ದೀವಿ, ಸುಳ್ಳು ಹೇಳಕ್ಕೆ ಅವಶ್ಯಕತೆ ಇಲ್ಲ, ಯಾವ ಕಾರಣಕ್ಕೆ ತಗೊಂಡಿದ್ರೆ ಅದನ್ನೇ ಕಾರಣ ಹೇಳಿ, ಅದೇ ಕಾರಣಕ್ಕೆ ನಾವು ಸಾಲಗಳನ್ನ ಕೊಡ್ತಾ ಇದ್ದೀವಿ. ಆಮೇಲೆ ಇದು ಸುಲಭ ಕಂತುಗಳಲ್ಲಿ ನಿಮ್ಮ ಅಕೌಂಟ್ ಇಂದಾನೆ ಕಟ್ ಆಗ್ತದೆ. ಇವತ್ತಿನವರೆಗೂ ಯಾರಾದ್ರೂ ಬಂದ್ಬಿಟ್ಟು ದುಡ್ಡು ಹೆಚ್ಕೊಂಡ್ ಬಂದಿದ್ದೀರಾ, ಆಫೀಸಿಗೆ ಬಂದು ಯಾರು ಕಟ್ಟಿದ್ದೀರಾ, ಅದ್ರ ಬಾಡಿಗೆ ಅದ್ರ ದುಡ್ಡು ಕಟ್ಟಾಗಿ ಹೋಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಯಾವುದೇ ಮೀಟಿಂಗ್ಗಳನ್ನು ಅಟೆಂಡ್ ಮಾಡುವಂತ ಅವಶ್ಯಕತೆ ಇಲ್ಲ, ನೀವು ಎಲ್ಲೂ ಕೂಡ ಯಾರ ಮನೆ ಬಾಗಿಲಿಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಒಬ್ಬರು ಕಡೆಯಿಂದನೂ ಅದು ನಮಗೆ ನಂಬರ್ಸ್ ಬಂದಿರೋದ್ರಿಂದನೇ ನಾವು ಈ ಟಾರ್ಗೆಟ್ನ ಅಚೀವ್ ಮಾಡೋಕ್ಕಾಗುತ್ತೆ. ಬಟ್ ಇನ್ನೂ ಮುಂದೆನೂ ನಾವು ಇದೇ ರೀತಿ ಮಾಡ್ಕೊಂತ ಹೋಗ್ತೀವಿ, ಪ್ಲಸ್ ನಮ್ಮ ಕಂಪನಿಯನ್ನು ಬೆಳೆಸ್ತೀವಿ. ನನ್ನ ಹೆಸರು ಚಂದ್ರಶೇಖರ್ ಅಂತ, ನಾನು ಇನ್ ಪ್ರೈಮ್ ಫೈನಾನ್ಷಿಯಲ್ ಸರ್ವಿಸಸ್ಸಲ್ಲಿ ಆ್ಯಸ್ ಎ ಸೇಲ್ಸ್ ಹೆಡ್ ಆಗಿ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮದು ಈಗ ತುಂಬ ಸಂತೋಷ ವ್ಯಕ್ತಪಡಿಸಿರೋದು ಯಾವ ಕಾರಣಕ್ಕೆ ಅಂತ ಅಂದರೆ, ನಮ್ಮ ಆಫೀಸ್ ಈಗ ಬಳ್ಳಾರಿಯಲ್ಲಿ ತಾಳೂರು ರೋಡು ಮತ್ತು ಶಾಂತಿ ನಿವಾಸನ್ ಸ್ಕೂಲ್ ಅಪೋಸಿಟ್ ಸೈಡಲ್ಲಿ, ಹಾಂ, ಶಾಂತಿ ಶಿಶುವಾರ ಅಪೋಸಿಟ್ ಸೈಡಲ್ಲಿ ನಾವು ಇವತ್ತು ಬ್ರ್ಯಾಂಚ್ನ ಇನಾಗ್ರೇಷನ್ ಮಾಡಿದ್ದೀವಿ. ನಾವು ಯಾವ ಉದ್ದೇಶಕ್ಕೆ ಈ ಕಂಪ್ನಿನ ಶುರು ಮಾಡಿದ್ದೀವಿ ಅಂತಂದರೆ, ಯಾರೆಲ್ಲ ಅಪ್ಕಮಿಂಗ್ ಮಿಡಲ್ ಕ್ಲಾಸ್ ಇದೆ, ಆ ಒಂದು ಅಪ್ಕಮಿಂಗ್ ಎಮರ್ಜಿಂಗ್ ಮಿಡಲ್ ಕ್ಲಾಸ್, ಈ ಭಾರತದ ಮಿಡಲ್ ಕ್ಲಾಸ್ಗೆ ಹಣಕಾಸಿನ ಸವಲತ್ತುಗಳನ್ನು ಒದಗಿಸ್ಬಿಟ್ಟು ಒಂದು ಟಾಪ್ ಕ್ಲಾಸ್ ಆದಂಥ ಸರ್ವಿಸಸ್ಸನ್ನು ಪ್ರೊವೈಡ್ ಮಾಡಿಕೊಂಡು ಅವರನ್ನು ಮುಂದುವರಿಯೋಕ್ಕೆ ನಾವು ಸಹಾಯ ಮಾಡೋದ್ರ ಜೊತೆಗೆ ನಾವು ಕೂಡ ಮುಂದುವರಿಬೋದು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಕಂಪ್ನಿಯನ್ನು ಶುರು ಮಾಡಿದ್ವಿ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಗ್ರೂಪ್ ಗ್ಯಾರಂಟಿ ಆಗಿರ್ಬೋದು, ಅಥವಾ ಸೆಂಟರ್ ಮೀಟಿಂಗ್ ಕಾನ್ಸೆಪ್ಟ್ಗಳಾಗಿರ್ಬೋದು, ಅಥವಾ ಒಬ್ರು ಕಟ್ಟಿಲ್ಲ ಅಂದರೆ ನಾಲ್ಕು ಜನ ಕಟ್ಟುವಂತಹ ಈ ಥರದ ಯಾವುದೇ ಒಂದು ನಾವು ಮೈಕ್ರೋ ಫೈನಾನ್ಸಿನ ಫಾಲೋ ಮಾಡ್ತಾ ಇಲ್ಲ. ನಾವು ನಮ್ಮದು ಇದು ಕಂಪ್ಲೀಟಾಗಿ ಇಂಡಿವಿಜುವಲ್ ಲೋನ್ ಆಗಿರೋ ಕಾರಣಕ್ಕೆ ಕಸ್ಟಮರ್ ಆ ಹಣಕಾಸಿನ ಏನು ಅವ್ರ ವ್ಯವಹಾರಗಳನ್ನು ಮಾಡಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಯಾವುದೇ ಕಾರಣಕ್ಕೂ ಬೇರೆ ಯಾವ ವ್ಯಕ್ತಿಗಳಿಗೆ ಗೊತ್ತಾಗೋದಿಲ್ಲ. ಆ ಸಾಲ ತೊಗೊಳ್ಳೋದು ಅವ್ರಿಗೆ ಮತ್ತು ಅವ್ರ ಮನೇಲಿರುವಂಥವ್ರಿಗೆ ಮಾತ್ರ ಇದು ಗೊತ್ತಾಗುವಂಥದ್ದು. ಅದಾದ ನಂತರ ಯಾವುದೇ ಸೆಂಟ್ರಲ್ ಮೀಟಿಂಗ್ ಅವರು ಅಟೆಂಡ್ ಮಾಡೋಂಥ ಅವಶ್ಯಕತೆ ಇಲ್ಲದೆ ಇರೋ ಕಾರಣಕ್ಕೆ ಅವ್ರಿಗೆ ದುಡಿಯೋಕ್ಕೂ ಕೂಡ ಒಂದು ದಿವಸ ಎಕ್ಸ್ಟ್ರಾ ಸಿಗುತ್ತೆ, ಮತ್ತು ಡಿಸ್ಬರ್ಸ್ಮೆಂಟು ಕೂಡ ಅವ್ರ ಮನೆ ಬಾಗಿಲಿಗೆ ಮಾಡ್ತಿರೋ ಕಾರಣಕ್ಕೆ ಅವ್ರಿಗೆ ಇಲ್ಲಿ ಯಾವುದೇ ಆಫೀಸ್ಗಳನ್ನು ಅಲಿಯೋಂಥ ಅವಶ್ಯಕತೆ ಅಥವಾ ಪೂರ್ತಿ ದಿನವನ್ನು ವೇಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ಪ್ರತಿ ತಿಂಗಳು ಕೂಡ ಈಗಲೂ ಕೂಡ ಟ್ರೆಡಿಷನಲ್ ಮೈಕ್ರೋ ಫೈನಾನ್ಸ್ಗಳಲ್ಲಿ ಪ್ರತಿ ತಿಂಗಳು ಮನೆ ಬಾಗಿಲಿಗೆ ಯಾರು ಬಂದುಬಿಟ್ಟು ಇನ್ನೊಬ್ಬರು ಮನೆ ಹತ್ರ ಹೋಗಿ ಕಲೆಕ್ಷನ್ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಇ ನ್ಯಾಶ್ ಸೌಲಭ್ಯದ ಮೂಲಕ ಪ್ರತಿ ತಿಂಗಳು ಅವರ ಅಕೌಂಟಿಂದನೇ ಹಣ ಕಟ್ಟಾಗಿ ಹೋಗುತ್ತೆ, ಹಾಗಾಗಿ ಅವರು ಎಲ್ಲಿಗೂ ಕೂಡ ದುಡ್ಡು ಕಟ್ಟೋಕ್ಕೂ ಕೂಡ ಬರೋಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಎಲ್ಲ ಥರದ ಕಾರಣಗಳಿಗೋಸ್ಕರ ನಾವು ಸಾಲಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದು ಅವರ ವ್ಯಾಪಾರ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಆಗಿರ್ಬೋದು, ಮನೆಯನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಆಗಿರ್ಬೋದು, ಅಥವಾ ಹಸು ಇದೆ, ಹೈನುಗಾರಿಕೆ ಇದೆ, ಅದನ್ನು ಬೆಳೆಸೋಕ್ಕೋಸ್ಕರ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಕರಿತೀವಿ, ಚಕ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಪಾನಿಪುರಿ ಮ್ಯಾನುಫ್ಯಾಕ್ಚರಿಂಗ್, ರೊಟ್ಟಿ ಮ್ಯಾನುಫ್ಯಾಕ್ಚರಿಂಗ್, ಈ ಥರದ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ಗೂ ಕೂಡ ನಾವು ಸಾಲಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. 1-3 ಲಕ್ಷ ಇರುತ್ತೆ, ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿಯೇ ನಾವು ಕೊಡ್ತಾ ಇದ್ದೀವಿ. 25% ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಬರುತ್ತೆ, ಅಂದರೆ ಇದನ್ನು ನಾವು ಫ್ಲ್ಯಾಟಾಗಿ ಕನ್ವರ್ಟ್ ಮಾಡಿದಾಗ 1.13 ರೂಪಾಯಿ ಇದು ಬರುವಂಥದ್ದು. ಮತ್ತು ಪ್ರತಿ ತಿಂಗಳು ಕಟ್ಟೋ ಹಾಗೆ 24 ತಿಂಗಳು ಕಟ್ಟಿದರೆ ಅವರ ಹಣ ಕೂಡ ಇಲ್ಲಿ ಕಟ್ಟುವಂಥದ್ದು ಮುಗಿದೋಗುತ್ತೆ. ಹೀಗಾಗಿ ಸಾಲ ಸುಲಭವಾಗಿ ಸಿಗೋದ್ರ ಜೊತೆಗೇ ಅವರಿಗೆ ಸಹಾಯ ಆಗುವಂಥದ್ದನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಮತ್ತು ಯಾವುದೇ ಕಾರಣಕ್ಕೂ ಯಾರೇ ಮನಬಾಗಿಲಿಗೆ ಹೋಗುವಂಥ ಅವಶ್ಯಕತೆ ಇಲ್ಲದೆ ಇರೋ ಕಾರಣಕ್ಕೆ ಅವರು ಸ್ವಾಭಿಮಾನದಿಂದ ಬದುಕನ್ನು ಕಂಟಿನ್ಯೂ ಮಾಡೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಓವರಾಲ್ ಆಗಿ ನಾವೀಗ 14 ಏರಿಯಾ ಆಫೀಸ್ ಕರ್ನಾಟಕದಲ್ಲಾಗಿದೆ, ಇನ್ನೂ 4 ಏರಿಯಾ ಆಫೀಸ್ ಈ ವರ್ಷದಲ್ಲೇ ಬರುತ್ತೆ, ಒಂದು 18 ಏರಿಯಾ ಆಫೀಸ್ ಇಲ್ಲಿ ಮಾಡ್ತಾ ಇದ್ದೀವಿ. ಹಾಗೆಯೇ ಉತ್ತರ ಪ್ರದೇಶದಂಥ ರಾಜ್ಯಗಳಲ್ಲೂ ಕೂಡ ನಾವು ಸರ್ವೆಯನ್ನು ಶುರು ಮಾಡಿದ್ದೀವಿ, ಅಲ್ಲೂ ಕೂಡ ನಮ್ಮ ಕಂಪ್ನಿಯನ್ನು ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಲೋನ್ ಪ್ರೊಸೆಸ್ ಇಲ್ಲಿ ತುಂಬ ಸುಲಭವಾಗಿದೆ, ನಾನು ಆವಾಗಲೇ ತಿಳಿಸ್ದಂಗೆನೆ. ಈಗ ಕಸ್ಟಮರ್ ಮನೆ ಬಾಗಿಲಿಗೆ ನಾವೇ ಬರ್ತೀವಿ, ಯಾರಾದರೂ ಲೋನ್ ತೊಗೋಬೇಕು ಅಂತ ಇಂಟ್ರೆಸ್ಟೆಡ್ ಇದ್ದಾರೆ ಅಂತಂದರೆ ಅವರ ಮನೆ ಬಾಗಿಲಿಗೆ ನಾವೇ ಹೋಗ್ಬಿಟ್ಟು ಅಪ್ಲಿಕೇಶನನ್ನು ಹಾಕ್ತೀವಿ. ಒಂದು 600-650 ಸಿಬಿಲ್ ಸ್ಕೋರ್ ಇದೆ ಅಂತ ಅಂದರೆ ಆ ಕಸ್ಟಮರ್ ಎಲಿಜಿಬಲ್ ಅಂತ ಆಗ್ತಾರೆ. ಇಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಕೂಡ ನಾವು ಅಪ್ಲಿಕೆಂಟ್ ಮತ್ತು ಕೋ ಅಪ್ಲಿಕೆಂಟ್ ಅಂತ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಮನೆಯಲ್ಲಿ ಯಾವ ಸಮಸ್ಯೆಗಳು ಕೂಡ ಬರೋಕ್ಕೆ ಸಾಧ್ಯ ಆಗೋದಿಲ್ಲ, ಇಬ್ಬರಿಗೂ ಕೂಡ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಈಗ ನಮ್ಮ ಸ್ಟಾಫ್ ಬಂದ ನಂತರ ಒಂದು ಸರ್ತಿ ಅವ್ರದ್ದೆಲ್ಲ ಸಿಬಿಲ್ ಚೆಕ್ ಮಾಡಿದ ನಂತರ ಎಲ್ಲ ಸರಿ ಇದೆ ಅಂತ ಅಂದರೆ ಅವರಿಗೆ ಲೋನ್ ಅಪ್ಲಿಕೇಶನ್ ಪ್ರೋಸೆಸ್ನ ಅಲ್ಲೇ ಶುರು ಮಾಡ್ತೀವಿ. ಈ ಅಪ್ಲಿಕೇಶನ್ ಪ್ರೋಸೆಸಿಂಗಲ್ಲೂ ಕೂಡ ತುಂಬ ಕಂಪ್ನಿಗಳಲ್ಲಿ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿ ಎಲ್ಲ ಚಾರ್ಜ್ ಮಾಡ್ತಾರೆ, ಅಂದರೆ ಸಾಲ ಸಿಗೋಕ್ಕಿಂತ ಮುಂಚೆನೇ ಅವರಿಗೆ ಪ್ರೊಸೆಸಿಂಗ್ ಫೀಸ್ಗಳನ್ನು ಹಾಕ್ತಾರೆ. ನಮ್ಮ ಕಂಪ್ನಿಲಿ ಅಡ್ವಾನ್ಸ್ ಆಗಿರುವಂಥ ಯಾವುದೇ ಪ್ರೊಸೆಸಿಂಗ್ ಫೀಸ್ಗಳನ್ನಾಗಿರ್ಬೋದು ಅಥವಾ ಬೇರೆ ಯಾವುದೇ ದುಡ್ಡನ್ನಾಗಿರ್ಬೋದು ನಾವು ಮುಂಚೆನೇ ತೊಗೊಳೋದಿಲ್ಲ. ಯಾವಾಗ ಲೋನ್ ಸ್ಯಾಂಕ್ಷನ್ ಆಗುತ್ತೋ ಆ ನಂತರ ಮಾತ್ರ ನಾವು ಆ ಎಲ್ಲ ಹಣವನ್ನು ಅವರ ಅಕೌಂಟಿನಿಂದನೇ ನಾವು ಅಂದರೆ ದುಡ್ಡಿನಿಂದಲೇ ನಾವೇನು ಸಾಲ ಕೊಡಬೇಕಾಗಿದೆ ಆ ದುಡ್ಡಿನಿಂದನೇ ಕಟ್ ಮಾಡಿಬಿಟ್ಟು ನಾವು ಕೊಡುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಅಡ್ವಾನ್ಸ್ ಯಾವುದು ಕಟ್ಟುವಂಥ ಅವಶ್ಯಕತೆ ಅವ್ರಿಗೆ ಇರೋದು.
ಆಗೋದಿಲ್ಲ. ನೆಕ್ಸ್ಟ್ ಬಂದು ಹೋದ ನಂತರ ಅವ್ರದ್ದೆಲ್ಲ ಅನಾಲಿಸಿಸ್ ಮಾಡ್ತಾರೆ. ಅನಾಲಿಸಿಸ್ ಮಾಡಿದ ನಂತರ ಒಬ್ಬರು ಪಿ ಡಿ ಪರ್ಸನ್ ಅಂತ ಬರ್ತಾರೆ, ಅದು ಕ್ರೆಡಿಟಿಂದ ಆಗಿರ್ಬೋದು ಅಥವಾ ನಮ್ಮ ಏರಿಯಾ ಮ್ಯಾನೇಜರ್ ಆಗಿರ್ಬೋದು. ಆ ಮನೆಯನ್ನು ವಿಸಿಟ್ ಮಾಡ್ತಾರೆ, ಇಲ್ಲೂ ಕೂಡ ಕಸ್ಟಮರ್ ನಮ್ಮ ಆಫೀಸಿಗೆ ಬರೋಂಥ ಅವಶ್ಯಕತೆ ಇಲ್ಲ. ಅವ್ರ ಹತ್ರನೇ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿ ಎಲ್ಲ ಸರಿ ಇದೆ ಅಂತ ಗೊತ್ತಾದ ನಂತರ ಲೋನ್ ಅಪ್ಲಿಕೇಶನ್ ಪ್ರೋಸೆಸ್ನ ಪಿ ಡಿನ ನೆಕ್ಸ್ಟ್ ನಮ್ಮ ಕ್ರೆಡಿಟ್ ಸ್ಟೇಜ್ಗೆ ಕಳಿಸ್ಕೊಡ್ತಾರೆ. ಅಲ್ಲೂ ಕೂಡ ಕೂತ್ಕೊಂಡು ಪ್ರತಿಯೊಂದು ವಿಚಾರಗಳನ್ನು ಕ್ರಾಸ್ ಚೆಕ್ ಮಾಡಿ ಎಲ್ಲ ಸರಿ ಇದೆ ಅಂತ ಗೊತ್ತಾಯಿತು ಅಂತಂದರೆ ನಮ್ಮ ಡಿಸ್ಬರ್ಸ್ಮೆಂಟ್ ಆಗುತ್ತೆ. ಇದು ಎಲ್ಲ ಪ್ರೋಸೆಸ್ಗೆ ತಗೊಳ್ಳುವಂತಹ ದಿನಗಳು ಎಷ್ಟಾಗ್ಬೋದು ಅಂದರೆ ಮ್ಯಾಕ್ಸಿಮಮ್ 3-5 ದಿನದ ಒಳಗಡೆ ಈ ಸಾಲ ಸಿಗುತ್ತೆ. ಕೆಲವೊಬ್ಬರಿಗೆ ಒಂದೇ ದಿನದಲ್ಲಿ ಸಾಲ ಸಿಗುತ್ತೆ, ಬಟ್ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಡಾಕ್ಯುಮೆಂಟೇಷನ್ ಅವ್ರ ಕಡೆಯಿಂದ ಪೆಂಡಿಂಗ್ ಇದ್ದಾಗ ಅಥವಾ ಯಾವುದಾದ್ರು ರಿಕ್ವೈರ್ಮೆಂಟ್ ಅವ್ರ ಕಡೆಯಿಂದ ಪೆಂಡಿಂಗ್ ಇದ್ದಾಗ ಇನ್ನೊಂದು ದಿವಸ ಅಥವಾ 2 ದಿವಸ ಹೆಚ್ಚಿಗೆ ಆಗ್ಬೋದು. ವಿತಿನ್ 3-5 ಡೇಸ್ ಒಳಗಡೆ ನಾವು ಸಾಲ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನನ್ನ ಹೆಸರು ಬಂದ್ಬಿಟ್ಟು ನರೇಶ್ ಅಂತೇಳಿ, ನಾನು ಏರಿಯಾ ಮ್ಯಾನೇಜರ್ ಆಗಿ ಬಳ್ಳಾರಿ ಏರಿಯಾ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮದು ಬಂದ್ಬಿಟ್ಟು ಇನ್ಪ್ರೈಮ್ ಅಂತೇಳಿ, ಇನ್ಪ್ರೈಮ್ ಫಿನ್ಸರ್ ಅಂತೇಳಿ ನಮ್ಮ ಫೈನಾನ್ಷಿಯಲ್ ಸರ್ವಿಸಸ್ನ ಬಳ್ಳಾರಿ ಏರಿಯಾ ಆಫೀಸ್ನಲ್ಲಿ ನಾವು ಓಪನ್ ಮಾಡಿರೋದು. ನಮ್ಮದು ಬಹಳ ಸುಲಭವಾಗಿ ನೀವು ಲೋನ್ ತೊಗೋಬೋದು. ಬಟ್ ನಿಮ್ಮ ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನಾಗಿರುತ್ತೆ ಅಂದರೆ, ಕಸ್ಟಮರ್ ಬಂದ್ಬಿಟ್ಟು ಒಂದು ಬಿಸ್ನೆಸ್ನಲ್ಲಿ ಇರಬೇಕು, ಗಂಡ ಹೆಂಡತಿ ಇಬ್ಬರೂ ಬೇರೆ ಬೇರೆ ಒಂದು ಬಿಸ್ನೆಸ್ನಲ್ಲಿ ಇನ್ವಾಲ್ವ್ ಆಗಿರಬೇಕು, ಇಲ್ಲ ಸ್ಯಾಲರಿಡ್ ಪರ್ಸನ್ ಆಗಿರ್ಬೋದು, ಇಲ್ಲ ಅವ್ರದ್ದು ಲೈಫ್ ಸ್ಟಾಕ್ ಆಗಿರ್ಬೋದು. ಈ ರೀತಿ ನಾವು ಪ್ರತಿಯೊಂದು ಕಸ್ಟಮರ್ಗೂ ಬೇಸ್ಡ್ ಆನ್ ಅವ್ರದ್ದು ಕ್ರೆಡಿಟ್ ಸ್ಕೋರು, ಸಿಬಿಲ್ ಸ್ಕೋರ್ ಮೇಲೆ ನಾವು ಚೆಕ್ ಮಾಡಿಕೊಂಡು ಲೋನ್ ಮಾಡಿ ಕೊಡ್ತಾ ಇದ್ದೀವಿ. ಅವರಿಗೆ ಬೇಸಿಕ್ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಅವ್ರದ್ದು ಸ್ವಂತ ಮನೆ ಇರಬೇಕು, ಆಮೇಲೆ ಅವರದ್ದು ಇನ್ಕಮ್ ಬಂದ್ಬಿಟ್ಟು ವ್ಯಾಲಿಡೇಟ್ ಆಗಿರಬೇಕು, ಅಂದರೆ ಅವ್ರದ್ದು ಅಕೌಂಟ್ನಲ್ಲಿ ಬರ್ತಾ ಇರಬೇಕು. ಇದು ಎಲ್ಲ ರೀತಿಯಾಗಿ ನಾವು ಚೆಕ್ ಮಾಡಿಕೊಂಡು ನಾವು ಲೋನ್ನ ಪ್ರೋಸೆಸ್ ಮಾಡ್ತೀವಿ. ವಿತಿನ್ 4-5 ಡೇಸ್ ಒಳಗಡೆ ಈ ನಮ್ಮ ಲೋನ್ನ ಪ್ರೋಸೆಸ್ ಆಗುತ್ತೆ. ಡಾಕ್ಯುಮೆಂಟೇಷನ್ ಪ್ರಾಪರ್ ಆಗಿದೆ ಅಂದರೆ 1-3 ಡೇಸ್ ಒಳಗಡೆ ನಾವು ಪ್ರೋಸೆಸ್ ಮಾಡುವಂಥದ್ದು. ನಮ್ಮಲ್ಲಿ 1 ಲಕ್ಷದಿಂದ 3 ಲಕ್ಷ ರೂಪಾಯಿವರೆಗೂ ನಾವು ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಮ್ಮ ಏರಿಯಾ ಆಫೀಸ್ ಬಂದ್ಬಿಟ್ಟು ತಾಳೂರು ರೋಡು ಆಪೋಸಿಟ್ ಶಾಂತಿ ವಿದ್ಯಾಕೇಂದ್ರ ಸ್ಕೂಲ್ ಆಪೋಸಿಟ್ ಇದೆ ನಮ್ಮದು. ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು 8899221824. ಇನ್ನೊಂದು ಸಾರಿ ಹೇಳ್ತೀನಿ, 8899221824. ಥ್ಯಾಂಕ್ ಯು. ನಮಸ್ತೆ, ನಮಸ್ತೆ, ನನ್ನ ಹೆಸರು ರುಮಾನಾ ಅಂತ. ನಾನು ದೊಡ್ಡ ಮಾರ್ಕೆಟ್ ಕಮಿಂಗ್ ರೋಡ್ ಹತ್ರ ಇದೆ ನಮ್ಮ ಶಾಪು. ನಮ್ಮ ಶಾಪ್ ಹೆಸರು ಫೈಜಾ ಕಲೆಕ್ಷನ್ಸ್ ಅಂತೇಳಿ. ಇದು ಎಂಪೈರ್ ಬ್ಯಾಂಕ್ ಬಗ್ಗೆ ಮಾಹಿತಿ ಹೇಳಬೇಕಂತ. ಇದು ಹೆಂಗಂದರೆ, ಒಂದಿನ ಶಾಪಿಗೆ ಸರ್ ವಿಸಿಟ್ ಕೊಟ್ಟರು, ತಮ್ಮ ಬ್ಯಾಂಕ್ ಬಗ್ಗೆ ಮಾಹಿತಿ ಕೊಟ್ಟರು. ಆಮೇಲೆ ನಾವು ನಮ್ಮ ಮನೆಯವ್ರತಾಗ ಮಾತಾಡಿ ಕೇಳಿದ ಮೇಲೆ ನಮ್ಗೆ ಈಸಿ ಅನಿಸಿತು. ಮತ್ತು ಒಂದೆರಡು ದಿನದೊಳಗೆ ಆಯಿತು, ಶಾರ್ಟ್ 2 ಡೇಸ್ ಒಳಗೆ ಆಯಿತು. ಮತ್ತು ಚೆನ್ನಾಗಿದೆ, ಡೆವಲಪ್ಮೆಂಟ್ ಮಾಡೋಕ್ಕೂ ಇಂಪ್ರೂವ್ ಆಯಿತು. ಅದರಿಂದ ನಾವು 2 ಲ್ಯಾಕ್ಸ್ ರುಪೀಸ್ ತೊಗೊಂಡಿದ್ವಿ ಸರ್. ನಾವು ಸ್ವಲ್ಪ ಶಾಪ್ ಡೆವಲಪ್ ಮಾಡಬೇಕಿತ್ತು ಸರ್. ಈಗೆಲ್ಲ ನಮ್ಮ ಸ್ವಲ್ಪ ಶಾಪ್ ಡೆವಲಪ್ ಆಗಿದೆ, ಚೆನ್ನಾಗಿದೆ, ಈಸಿ EMI, ಮಂತ್ಲಿ ಕಟ್ಟಾಗೋದು. ಬೇರೆ ಮೈಕ್ರೋ ಫೈನಾನ್ಸ್ ಥರ ತಲೆನೋ ಇಲ್ಲ, ಅವ್ರು ಕಟ್ಟಿಲ್ಲ ಅಂದರೆ ನಾವು ಕಟ್ಟಬೇಕು ಆ ಥರ ಇಲ್ಲ. ಇಂಡಿವಿಜುವಲ್ ಆಗಿ ನಮ್ಮ ಅಕೌಂಟಿಂದ ಕಟ್ಟಾಗ್ತದೆ, ಚೆನ್ನಾಗಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.